ಉತ್ಸವದಲ್ಲಿ ಗಮನ ಸೆಳೆದ ತೋಟಗಾರಿಕೆ ಇಲಾಖೆಯ ಫಲಪುಷ್ಪ ಪ್ರದರ್ಶನ. ಹೌದು, ಕ್ರಾಂತಿನಾಡು ಕಿತ್ತೂರಿನಲ್ಲಿ ಇಂದು ಚೆನ್ನಮ್ಮನ ಉತ್ಸವ ಅದ್ಧೂರಿಯಾಗಿ ಉದ್ಘಾಟನೆಗೊಂಡಿತು. ಇದರ ನಿಮಿತ್ತ ಕಿತ್ತೂರು ಕೋಟೆ ಆವರಣದಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಮಾಡಲಾದ ಫಲಪುಷ್ಪ ಪ್ರದರ್ಶನ ಹಾಗೂ ಸಿರಿಧಾನ್ಯಗಳಿಂದ ರಚನೆ ಮಾಡಲಾದ ಕಲಾಕೃತಿಗಳು ಪ್ರವಾಸಿಗರ ಗಮನ ಸೆಳೆದವು. ಈ ಮೇಳವನ್ನು ಬೆಳಗಾವಿ ಸಂಸದರಾದ ಶ್ರೀಮತಿ ಮಂಗಳಾ ಅಂಗಡಿ, ಕಿತ್ತೂರು ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲ್, ಬೆಳಗಾವಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್, ಜಿಲ್ಲಾ ಪಂಚಾಯಿತಿ ಸಿಇಒ ಹರ್ಷ ಬೋಯಾರ್, ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೇಡ್ ಹಾಗೂ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರಾದ ಮಹಾಂತೇಶ್ ಮುರುಗೋಡು, ಸಹಾಯಕ ನಿರ್ದೇಶಕ ಜನ್ಮಟ್ಟಿಯವರು ಜಂಟಿಯಾಗಿ ಉದ್ಘಾಟನೆಗೊಳಿಸಿದರು. ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದೊಂದಿಗೆ ಈ ಫಲಪುಷ್ಪ ಪ್ರದರ್ಶನ ಹಾಗೂ ಸಿರಿಧಾನ್ಯಗಳಿಂದ ರಚನೆ ಮಾಡಲಾದ ಚೆನ್ನಮ್ಮನ ಮೂರ್ತಿ, ಕರ್ನಾಟಕ ನಕ್ಷೆ ಸೇರಿದಂತೆ ರಂಗೋಲಿಯಿಂದ ರಚನೆ ಮಾಡಲಾದ ಸಂಗೊಳ್ಳಿ ರಾಯಣ್ಣ, ಆಮಟೂರು ಬಾಳಪ್ಪನವರ ಕುರಿತು ಉಪನಿರ್ದೇಶಕ ಮಹಾಂತೇಶ್ ಮುರುಗೋಡು, ರಾಜ್ಯ ಕಾರ್ಯದರ್ಶಿ ಶಮಂತ್, ಎಂಎಸ್ ಕಲ್ಮಠ, ಅಶ್ವಿನಿ ಅವರು ಮಾಹಿತಿ ನೀಡಿದರು. ವಿಶೇಷವಾಗಿ ಹೂ ಫಲಪುಷ್ಪಗಳಿಂದ ವಿಶೇಷವಾಗಿ ರಚನೆಯಾಗಿರ್ತಕ್ಕಂಥದ್ದು ಒಂದು ರೀತಿ ಕರ್ನಾಟಕದ ಒಂದು ನಕ್ಷೆ ನೋಡ್ತಕ್ಕಂಥದ್ದೇ ತುಂಬ ಹೆಮ್ಮೆಯ ವಿಷಯ. ಈ ಕ್ರಾಂತಿಯ ಕಿಡಿ ಒತ್ತಿಸ್ತಕ್ಕಂಥ ವೀರವನಿತೆ ರಾಣಿ ಚೆನ್ನಮ್ಮನ ಅವರ ಒಂದು ರೀತಿ ಪ್ರತಿಮೆನ ಈ ಒಂದು ರೀತಿ ರಾಗಿ, ಒಂದು ರೀತಿ ನವಣೆ, ಹೀಗೆ ಸಜ್ಜಿಕೆ, ಈ ರೀತಿ ಹಲವಾರು ಸಿರಿಧಾನ್ಯಗಳ ಮುಖಾಂತರ ರಚನೆಯಾಗಿರ್ತಕ್ಕಂಥದ್ದು ಸಾಕಷ್ಟು ಹೆಮ್ಮೆಯ ವಿಷಯ. ಸಾಕಷ್ಟು ಕಣ್ಮಣೆ ಸೆಳಿತಾ ಇದೆ. ಪ್ರತಿಯೊಬ್ಬರು ಸಹ ನೋಡಬೇಕಾದಂತ ಒಂದು ರೀತಿ ಈ ಒಂದು ತೋಟಗಾರಿಕೆ ಇಲಾಖೆ ಸಂಘದಲ್ಲಿ ರಚನೆ ಮಾಡಿರ್ತಕ್ಕಂಥ ಮಳಿಗೆ ಸಾಕಷ್ಟು ಒಂದು ರೀತಿ ಕಲೆ ಅಂತಕ್ಕಂಥದ್ದು ಯಾವ ರೀತಿ ಹೇಳ್ತಾ ಇತ್ತೋ ಗೊತ್ತಿಲ್ಲ. ವಿಶೇಷವಾಗಿ ಏನು ತೋಟಗಾರಿಕೆ ಹಣ್ಣುಗಳು, ವಿಶೇಷವಾಗಿ ಒಂದು ರೀತಿ ಕಲ್ಲಂಗಡಿ ಇರ್ಬೋದು, ಮತ್ತೆ ಹಾಗಲಕಾಯಿ ಇರ್ಬೋದು, ಮತ್ತೆ ಸಾಕಷ್ಟು ಒಂದು ರೀತಿ ಕುಂಬಳಕಾಯಿ ಇರ್ಬೋದು, ಹೀಗೆ ಒಂದು ರೀತಿ ರಾಗಿ ಮತ್ತೆ ನವಣೆ, ಹೀಗೆ ದವಸ ಧಾನ್ಯಗಳಿಂದ ಹೂಗಳಿಂದ ಮತ್ತೆ ಸಾಕಷ್ಟು ಒಂದು ರೀತಿ ಕರ್ನಾಟಕ ಒಂದು ರೀತಿ ನಕ್ಷೆ ಇರ್ಬೋದು, ಹೀಗೆ ಯಾವ ರೀತಿ ರಚನೆ ಮಾಡ್ಬೋದು ಅಂತಕ್ಕಂಥದ್ದು ಒಂದು ರೀತಿ ಇಡೀ ಒಂದು ಎಲ್ಲೇ ನಡೆದ್ರು ಹೊಸ ಪ್ರದರ್ಶನಕ್ಕೆ ಮಾದರಿಯಾಗಿದೆ. ಅದು ಒಂದು ರೀತಿ ಕಿತ್ತೂರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಎಮ್ಮೆ ಸಂಗತಿ. ಶ್ರೀ ಮಹಂತೇಶ್ ಮುರುಗೋಡ ಸಾಹೇಬ್ರು ಏನ್ ಹೇಳ್ತಾರೆ ಸರ್? ನಮಸ್ಕಾರ ಸರ್, ಹೇಳಿ ಸರ್ ಇದ್ರ ಬಗ್ಗೆ. ಮೊದಲನೇದಾಗಿ ಈ ವರ್ಷದ ಕಿತ್ತೂರು ಉತ್ಸವದಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ವಿವಿಧ ಹೂವು ಹಣ್ಣು ತರಕಾರಿಗಳಿಂದ ವಿವಿಧ ಕಲಾಕೃತಿಗಳನ್ನ ನಾವೆಲ್ಲರೂ ಮಾಡಿದೀವಿ. ಇದರಲ್ಲಿ ನೀವು ನೋಡಬೇಕಾಗಿರೋದು ತರಕಾರಿಯಲ್ಲಿ ಕೆತ್ತನೆ ಮಾಡಿದಂತಹ ಹಣ್ಣು, ತರಕಾರಿಯಲ್ಲಿ ಕೆತ್ತನೆ ಮಾಡಿದಂತಹ ವಿವಿಧ ಕಲಾಕೃತಿಗಳು, ಅದರಲ್ಲಿ ಸಂಗೊಳ್ಳಿ ರಾಜಕುಮಾರ, ಇಲ್ಲಿ ಬೇರೆ ಬೇರೆ ಕಲಾಕೃತಿಗಳನ್ನು ಎಲ್ಲ ಕೆತ್ತನೆಯಲ್ಲಿ ನೀವು ಹಣ್ಣುಗಳಲ್ಲಿ ಮಾಡಿದ್ದಾರೆ. ಅದರಲ್ಲಿ ಮತ್ತು ವಿಶೇಷವಾಗಿ ಈಗ ನಾವು ಸಿರಿಧಾನ್ಯದಲ್ಲಿ ಅಂದರೆ ಸಜ್ಜಿ, ಜೋಳ, ರಾಗಿ, ನವಣಿ, ಅಕ್ಕಿ ಇದರಲ್ಲಿ ಮಾಡಿದಂಥ ನಮ್ಮ ರಾಣಿ ಕಿತ್ತೂರು ಚೆನ್ನಮ್ಮವರ ಮೂರ್ತಿಯನ್ನು ಅಶ್ವತ್ಥಾರೂಢ ಮೂರ್ತಿ ಮೇಲೆ ಕೂತಾರಂಥ ನಮ್ಮ ಚೆನ್ನಮ್ಮನೂ ಸಹಿತ ತಾವು ನೋಡ್ಬೋದಾಗಿದೆ. ಇದ್ರ ಜೊತೆ ರಂಗೋಲಿಯಲ್ಲಿಯೂ ಸಹಿತ ನಾವು ಸಂಗೊಳ್ಳಿ ರಾಯಣ್ಣ ಮತ್ತು ಅಮಟೂರು ಬಾಳಪ್ಪ ಅವ್ರದ್ದು ಸಹಿತ ಆರು ಫೀಟ್ ಉದ್ದದ್ರಲ್ಲಿ ನಾವು ರಂಗೋಲಿಯನ್ನು ಕಲಾಕೃತಿನ ನಮ್ಮ ಬಡಿಗೇರ್ ಅಂತೇಳಿ ಒಬ್ಬರು ಆರ್ಟಿಸ್ಟಿಂದ ಮಾಡಿಸಲಾಗಿದೆ. ಇದ್ರ ಜೊತೆ ಸೇವ್ ಅರ್ತ್ ಒಂದು ಸಂದೇಶ, ಅದನ್ನು ಸಹಿತ ಹೂವಿನ ಕಲಾಕೃತಿಗಳು ಮಾಡಿದ್ವಿ. ಮತ್ಸಕನ್ನೆ, ಕರ್ನಾಟಕ ನಕ್ಷೆ, ಆಮೇಲೆ ವಾಟರ್ ಸೇವ್ ಮಾಡೋದು, ವಾಟರ್ ಫಾಲ್ಸ್ ಮಾಡೋದು, ಕಪ್ ಆ್ಯಂಡ್ ಸಸರು ಮತ್ತು ವಿವಿಧ ಜಾತಿಯ ಹೂಗಳನ್ನು ಸಹಿತ ನಾವು ಹೂಗಳನ್ನು ತಂದಿದ್ದೀವಿ. ಇದ್ರ ಜೊತೆ ರೈತರು ಬೆಳೆದಂಥ ವಿವಿಧ ಹಣ್ಣು ತರಕಾರಿಗಳು, ಆರ್ಕಿಡ್ಸು, ವೆಜಿಟೇಬಲ್ಸು, ಇವನು ಸಹಿತ ನಾವೆಲ್ಲನೂ ಆರ್ಕಿಡ್ಸ್ ಬೆಳೆದಿದ್ದಾರೆ. ಇವನು ಸಹಿತ ಇಲ್ಲಿ ಬರುವಂಥ ಪಬ್ಲಿಕ್ಕಿಗೆ ನಮ್ಮ ತೋಟಗಾರಿಕೆ ಬಗ್ಗೆ ಹೆಚ್ಚಿನ ಆಸಕ್ತಿ ಬರಬೇಕು, ಉತ್ಸಾಹ ಬರಬೇಕಂತ ಹೇಳಿ ಅವನು ಸಹಿತ ಮಾಡಿದ್ದೀವಿ. ಇದ್ರ ಜೊತೆ ನಮ್ಮ ಇಲಾಖೆ ಯೋಜನೆಗಳು ಏನದಾವೆ, ಆಯಿಲ್ ಪಾಮ್ ಆಗಲಿ, NHM ಆಗಲಿ, ಡ್ರಿಪ್ ಇರಿಗೇಷನ್ ಆಗಲಿ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಗಳ ಬಗ್ಗೆ ಸಹ ಮಾಹಿತಿಯನ್ನು ಸಹಿತ ನಾವು 3 ದಿವಸ ರೈತ ಬಾಂಧವರಿಗೆ ಸಹಿತ ಇಲ್ಲಿ ಕೊಡ್ತಾ ಇದ್ದೀವಿ. ಇದರ ಸದುಪಯೋಗವನ್ನು ಇಡೀ ನಮ್ಮ ಇಲ್ಲಿ ಬರುವಂಥ ಎಲ್ಲ ನಾಗರಿಕರು ಮತ್ತು ಬೇರೆ ಜಿಲ್ಲೆ, ನಮ್ಮ ಜಿಲ್ಲೆಯಿಂದ ಎಲ್ಲರೂ ಈ 3 ದಿವಸಗಳ ಉತ್ಸವಕ್ಕೆ ಬರಬೇಕು, ಇದನ್ನೆಲ್ಲ ಕಣ್ತುಂಬ ನೋಡಬೇಕು. ಕಿತ್ತೂರು ಚೆನ್ನಮ್ಮ ಅವರು ಮಾಡಿದಂಥ ಸಾಹಸಗಳ ಗಾದೆಗಳ ಬಗ್ಗೆ ಎಲ್ಲ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಇತಿಹಾಸ ನಾಟಕಗಳು ಎಲ್ಲ ಇರ್ತವೆ. ಎಲ್ಲರೂ ಬಂದು ಈ ಉತ್ಸವದಲ್ಲಿ ಭಾಗವಹಿಸ್ಬೇಕಂತ ತಮ್ಮ ಮುಖಾಂತರ ಸಾರ್ವಜನಿಕರಲ್ಲಿ ನಾನು ಕೇಳ್ಕೊತೇನೆ. ವಿವಿಧ ರೀತಿಯ ಸೇವಂತಿಗೆ ಹೂಗಳನ್ನು ಜೋಡಿಸ್ಬಿಟ್ಟು ಅಲಂಕಾರ ಮಾಡಿದ್ದೀವಿ. ಹಾಗೆ ಅದ್ರ ಹಿಂದ್ಗಡೆ ಇರತಕ್ಕಂಥದ್ದು ನಮ್ಮದು ಒಂದು ಪರಿಸರನ ಉಳಿಸಿ ಅನ್ನೋ ಒಂದು ಕಾನ್ಸೆಪ್ಟು. ಅದ್ರ ಮೇಲ್ಗಡೆಗೆ ಜರ್ಬೆರ ಮತ್ತು ಕಾರ್ಬೇಷನ್ನು, ಆಸ್ಪರಾಗಿತ್ತು, ಈ ಥರ ಹೂಗಳನ್ನೆಲ್ಲ ಮಾಡಿರ್ತಕ್ಕಂಥ ಒಂದು ಕಲಾಕೃತಿ. ಮತ್ತು ಪಕ್ಕದಲ್ಲಿರ್ತಕ್ಕಂಥದ್ದು ಮತ್ಸ್ಯಕನ್ಯೆ ಅಂತ ಹೇಳ್ಬಿಟ್ಟು,
ಮುಚ್ಚಕನ್ನೆ ಅಂತ ಹೇಳ್ಬಿಟ್ಟು ಅಲ್ಲಿ ಇರ್ತಕ್ಕಂಥದ್ದು ಆರ್ಕಿಡ್ಸ್ ಆರ್ಕಿಡ್ ಭಾಳ ದುಬಾರಿ ಅಂತ ಹೂವು ಅದನ್ನು ಉಪಯೋಗಿಸ್ಬಿಟ್ಟು ಆರ್ಕಿಡ್ ಮತ್ತು ಆಂಥೂರಿಯಂ ಅವನ್ನ ಉಪಯೋಗಿಸಿ ಮಾಡಿರ್ತಕ್ಕಂಥದ್ದು ಮತ್ತು ಪಕ್ಕದಲ್ಲಿರ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ಕರ್ನಾಟಕ ಅದು ಕರ್ನಾಟಕ ಭೂಪಟಕ್ಕೆ ಬಟನ್ ರೋಸ್ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕದು ಹೂವು ಗುಲಾಬಿ ಹೂಗಳು ಸಿಗ್ತವೆ ಅದನ್ನು ಉಪಯೋಗಿಸಿ ಮಾಡಿರ್ತಕ್ಕಂಥದ್ದು ಮತ್ತು ಈ ಎದುರುಗಡೆಗೆ ಇಟ್ಟಿರ್ತಕ್ಕಂಥದ್ದೆಲ್ಲ ತರಕಾರಿಗಳ ಇದನ್ನ ಉಪಯೋಗಿಸ್ಬಿಟ್ಟು ಕಲ್ಲಂಗಡಿ ಮತ್ತು ಕುಂಬಳಕಾಯಿ ಇದನ್ನು ಉಪಯೋಗಿಸಿ ಹಾಗಲಕಾಯಿ ಉಪಯೋಗಿಸಿ ವಿವಿಧ ಇವ್ರದ್ದು ಸಂಗೊಳ್ಳಿ ರಾಯಣ್ಣ ಆಯಿತು ಚೆನ್ನಮ್ಮ ಆಯಿತು ಅಂಬೇಡ್ಕರು ವಿವೇಕಾನಂದ ಹಾಗೆ ರಾಜ್ಕುಮಾರು ಪುನೀತ್ ರಾಜ್ಕುಮಾರು ಇವ್ರದ್ದೆಲ್ಲ ಕಲಾಕೃತಿನ ಕೆತ್ತನೆ ಮಾಡಿದ್ದಾರೆ ಇವ್ರದ್ದು ಇಸ್ಮಾಯಿಲ್ ಅಂತ ಹೇಳ್ಬಿಟ್ಟು ಇವರು ಸಹ ಹುಬ್ಳಿಯಿಂದ ಬಂದಿರತಕ್ಕಂಥ ಕಲಾವಿದರು ಹೀಗೆ ಈ ರೀತಿಯಾಗಿ ಎಲ್ಲ ನಮ್ಮ ಒಂದು ಕಿತ್ತೂರು ಸುತ್ತಮುತ್ತಲಿನ ಬೆಳಗಾವಿ ಜಿಲ್ಲೆಯ ಎಲ್ಲ ಆಸಕ್ತರಿಗೆ ಇದನ್ನು ತೋರಿಸಲಿಕ್ಕೆ ಅಂತ ಮಾಡಿದ್ದೀವಿ ಹಾಗೆಯೇ ಅದೇ ರೀತಿಯಾಗಿ ನಮ್ಮ ಒಂದು ಕಿತ್ತೂರು ತಾಲೂಕು ಬೈಲಹೊಂಗಲ ತಾಲೂಕಲ್ಲಿ ಬೆಳೆದಿರ್ತಕ್ಕಂಥ ರೈತರ ಒಂದು ಪ್ರದರ್ಶನದಲ್ಲಿ ಇಟ್ಟಿದ್ದೀವಿ ಇದು ಸಹ ಒಂದು ಉತ್ತಮವಾಗಿ ಬೆಳೆದಿರ್ತಕ್ಕಂಥ ಬ್ಯೂರೋ ರಿಪೋರ್ಟ್ ಬಸವರಾಜು ರಾಜ್ಯ ವಿಶೇಷ ಪ್ರತಿನಿಧಿ ಭಾರತ ವೈಭವ ನ್ಯೂಸ್ ಕಿತ್ತೂರು Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.